ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಈ ಕಾಲೇಜಿನ ಪ್ರಾಂಶುಪಾಲರು ಆಗಿರ್ತಕ್ಕಂತಹ ಡಾಕ್ಟರ್ ವಿಜಯಲಕ್ಷ್ಮಿ ನಾಯ್ಕರವರೇ, ಆತ್ಮೀಯರು ಮತ್ತು ಈ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಕೃಷ್ಣಮೂರ್ತಿ ಭಟ್ ಅವರೇ, ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸ್ತಾ ಇರ್ತಕ್ಕಂಥ ಡಾಕ್ಟರ್ ನಜೀಮ್ ಖಾನ್ ಅವರೇ, ಸಂಸ್ಥೆಯ ಎಲ್ಲ ನಿರ್ದೇಶಕ ಮಂಡಳಿಯ ಸದಸ್ಯರೇ, ಈ ಸಂಸ್ಥೆಯಲ್ಲಿ ಅಧ್ಯಾಪನ ಮತ್ತು ಅಧ್ಯಾಪಕರಾಗಿ ವೃತ್ತಿ ಮಾಡ್ತಾ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಪ್ರೊಫೆಸರ್ಗಳೇ ಮತ್ತು ಆತ್ಮೀಯ ವಿದ್ಯಾರ್ಥಿಗಳೇ, ಮಾಧ್ಯಮ ಮಿತ್ರರು, ಇತ್ತೀಚೆಗೆ ಭಾಷಣಗಳು ಮೌಲ್ಯಗಳನ್ನು ಕಳ್ಕೊಂಡಿದೆ. ಒಂದು ಮೂರು ರೀತಿಯ ಭಾಷಣಗಳು, ಪ್ರಬೋಧ ಭಾಷಣ, ಪ್ರಮೋದ ಭಾಷಣ ಮತ್ತು ಪ್ರಮಾದ ಭಾಷಣ ಅಂತ. ಮೌಲ್ಯ ಯಾಕೆ ಕಡಿಮೆ ಆಗ್ತಾ ಇದೆ ಅಂತ ಕೇಳಿದ್ರೆ, ಪ್ರಮಾದ ಭಾಷಣಗಳೇ ಹೆಚ್ಚಾಗ್ತಾ ಇರೋದ್ರಿಂದ ಅದರ ಮೌಲ್ಯ ಕಡಿಮೆ ಆಗ್ತಾ ಇದೆ. ನನಗೆ ಬಹಳ ಸಂತೋಷ ಆಗಿದ್ದು, ಇಲ್ಲಿ ಬಂದ ನಂತರದಲ್ಲಿ ಈ ವರದಿಯನ್ನು ಕೇಳಿದಾಗ, ಈ ಸಂಸ್ಥೆ ಮತ್ತು ಈ ಕಾಲೇಜು ಸಾಧಕರ ಚಾವಣಿಯಾಗಿದೆ ಅನ್ನುವಂಥ. ಜಿಲ್ಲಾ ಅಲ್ಲ, ಕರ್ನಾಟಕ ಅಲ್ಲ, ಭಾರತ ಮಟ್ಟದಲ್ಲೇ ಯಾವುದೇ ಒಂದು ಸಾಧನೆಗೆ ಕಡಿಮೆ ಇಲ್ಲದ ಸಾಧಕರು ಇಲ್ಲಿದ್ದಾರೆ. ಅವರೆಲ್ಲರಿಗೂ ಹಾರ್ದಿಕ ಅಭಿನಂದನೆಗಳು. ಸಾಧನೆ ಮಾಡುವಾಗ ಕಿವುಡನಾಗು, ಸಾಧಕನಾದ ಮೇಲೆ ಮೂಕನಾಗು ಅಂತ ಒಂದು ಮಾತಿದೆ. ಸಾಧನೆಯೇ ಮಾತನಾಡಬೇಕು ಹೊರತು ಸಾಧಕರು ಮಾತಾಡಬಾರ್ದು. ಅದು ನಮಗೆ ಪ್ರೇರಣೆಯನ್ನು ಕೊಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಬಹಳ ಸಂದರ್ಭದಲ್ಲಿ ನಾವು ಗಮನಿಸ್ತೀವಿ, ಕಾಲೇಜ್ ಅಂದರೆ ಏನು, ಒಂದು ವಿದ್ಯಾಭ್ಯಾಸ ಪಡೆಯೋ ಕೇಂದ್ರ ಅಂತ ಅದಲ್ಲ. ಅಷ್ಟಕ್ಕೆ ಸೀಮಿತವಾದ ನಮ್ಮ ಆಲೋಚನೆ ಇದ್ರೆ ತಪ್ಪು ಅಂತ ನನ್ನ ಭಾವನೆ. ಒಂದು ಕಾಲೇಜು ವಿದ್ಯಾರ್ಥಿಯ ಜೀವನವನ್ನು ರೂಪಿಸುವ ಒಂದು ಕೇಂದ್ರ ಅಂತ ನನ್ನ ಭಾವನೆ. ಇಲ್ಲಿ ಸಂಸ್ಕಾರಗಳನ್ನು ಪಡ್ಕೊಳ್ಳುವಂಥ ವಿದ್ಯಾರ್ಥಿಗಳು ಇರ್ತಾರೆ. ಸಂಸ್ಕಾರ ಸಿಗುವಂಥದ್ದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಕೇಂದ್ರದಲ್ಲಿ. ಕಾಲೇಜಿನಲ್ಲಿ ನಮ್ಮ ಜೀವನವನ್ನು ರೂಪಿಸುವಂತಹ ಪ್ರವೃತ್ತಿಗಳು, ವೃತ್ತಿಗಳು ಅದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಸಂದರ್ಭ. ಹಾಗಾಗಿ ಆಯ್ಕೆ ನಮಗಾಗಬೇಕು. ಆಯ್ಕೆಯನ್ನು ಮಾಡ್ಕೊಂಡ ನಂತರ ಅದಕ್ಕೆ ವಿಷಾದ ಇರ್ಬೋದು, ಅದಕ್ಕೆ ಸಾಕಷ್ಟು ಪ್ರಯತ್ನದ ಅಗತ್ಯ ಇದೆ. ಇತ್ತೀಚೆಗೆ ಏನಾಗಿದೆ ಅಂತಂದರೆ, ಬದುಕಿನ ವಿಡಂಬನೆಯನ್ನು ನೋಡಿ, ಅನಾಥರ ಮಕ್ಕಳು, ಬಡವರು ಮಕ್ಕಳೆಲ್ಲ ಅನಾಥಾಶ್ರಯದಲ್ಲಿ ಸಿಗ್ತಾರೆ ಅನಾಥಾಲಯದಲ್ಲಿ ಅಂತ, ಶ್ರೀಮಂತರ ಪಾಲಕರು ವೃದ್ಧಾಶ್ರಮದಲ್ಲಿ ಸಿಗ್ತಾರೆ. ಇದು ಬದುಕಿನ ವಿಡಂಬನೆ. ಹಾಗಾಗಿ ನಾವು ನಮ್ಮ ಬಗ್ಗೆ ಈಗ ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಕ್ಕಂಥ ಒಂದು ಸಂದರ್ಭ. ಎನಿವನ್ ಹೂ ಲೀವ್ಸ್ ಫಾರ್ ಹಿಮ್ಸೆಲ್ಫ್ ಇಸ್ ನಾಟ್ ರಿಮೆಂಬರ್ಡ್, ಎನಿವನ್ ಹೂ ಲೀವ್ಸ್ ಫಾರ್ ಅದರ್ಸ್ ಇಸ್ ನಾಟ್ ಫಾರ್ಗಾಟನ್ ಅಂತ ಹಾಕಿದ್ರು. ಸತ್ಯ ಕೂಡ, ಸತ್ಯ ಕೂಡ. ನಮ್ಗೊಂದು ಮನುಷ್ಯಕ್ಕ ಮಾರ್ಕೆಟ್ನಲ್ಲಿ ಸಿಗುವಂಥ ವಸ್ತು ಅಲ್ಲ. ಮನುಷ್ಯ ಮನೆ ಮನೆಯನ್ನು ಜನಿಸ್ತಾನೆ, ಆದರೆ ಮನುಷ್ಯತ್ವ ಜನಿಸೋದು ಕೆಲವೇ ಮನೆಗಳಲ್ಲಿ ಮಾತ್ರ ಅಂತ. ನಮ್ಮ ಮನೆಯಲ್ಲಿ ಮನುಷ್ಯತ್ವ ಜನಿಸಿದೆಯೋ ಒಮ್ಮೆ ಹಿಂದಿನ ನೋಡೋಣ. ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡ್ಬೋದು ನಾವು, ಸಾಧನೆಯ ಅಗತ್ಯ ಏನಿದೆ, ಸಾಧನೆ ಯಶಸ್ಸಿನ ಮಾನದಂಡ ಕೂಡ ಹೌದು. ಆದರೆ ಯಶಸ್ಸು ಮತ್ತು ಆತ್ಮವಿಶ್ವಾಸದ ಮಧ್ಯೆ ಬಹಳ ಅವಿನಾಭಾವ ಸಂಬಂಧ ಇದೆ. ಆತ್ಮವಿಶ್ವಾಸದ ಕೊರತೆ ಎಂದಿರುವಂಥದ್ದು ಒಂದು ಯಶಸ್ಸನ್ನು ಕಾಣೋದು ಬಹಳ ಕಷ್ಟ. ಲಕ್ ಅಂತ ಎಷ್ಟೋ ಸಲ ಬರಬಹುದು, ಆದರೆ ಲಕ್ಕಿನ ವ್ಯಾಖ್ಯಾನ ಬೇರೆ ಇದೆ. ಲಕ್ ಈಸ್ ನಥಿಂಗ್ ಬಟ್ ಇಂಟರ್ಸೆಪ್ಷನ್ ಬಿಟ್ವೀನ್ ಹಾರ್ಡ್ ವರ್ಕ್ ಅಂಡ್ ಅಪಾರ್ಚುನಿಟಿ ಅಂತ ಹೇಳ್ತಾರೆ. ನಾವೆಲ್ಲ ಅಂದ್ಕೊಳ್ತೀವಿ, ನಾನು ಪರೀಕ್ಷೆಯಲ್ಲಿ ಉತ್ತರ ಬರೆದಿದ್ದೇನೆ, ನನಗೆ ಮಾರ್ಕ್ಸ್ ಕೊಡಬೇಕು, ನನ್ನ ಲಕ್ ಇದ್ರೆ ಪಾಸ್ ಆಗ್ತೇನೆ. ಏನು ಲಕ್? ನಿಮ್ಮ ಹಾರ್ಡ್ ವರ್ಕ್ ಇದ್ರೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಘಟನೆಗಳು ಬೇರೆ ರೀತಿ ಆಗಿರ್ಬೋದು, ಆದರೆ ಹಾರ್ಡ್ ವರ್ಕ್ ಅದಕ್ಕೆ ಪರ್ಯಾಯವಾದಂಥ ಬದಲಿ ಮಾರ್ಗ ಬೇರೊಂದಿಲ್ಲ ಅಂತ.
ಶ್ರಮಕ್ಕೆ ಬದಲಿ ಅವ್ರು ಕೇಳಿದ ಆಶ್ರಮನೇ. ನಾವು ಸಾಧನೆ ಮಾಡೋದಕ್ಕೆ ವಿಫಲರಾದ್ರೆ ಎಲ್ಲಿ ಹೋಗ್ಬೇಕು? ಆತ್ಮವಿಶ್ವಾಸದ ಕೊರತೆ ನಮ್ಮಲ್ಲಿ ಉಂಟಾದ್ರೆ ಅದು ನಮ್ಮ ಕೊರತೆ ಅಂತ ಅನ್ಸ್ಕೊಳ್ತದೆ, ಬೇರೆಯವರ ಕೊರತೆ ಅಲ್ಲ. ಬಹುಶಃ ತಾವೆಲ್ಲ ಕೇಳಿರ್ಬೋದು ಅರುಣಿಮಾ ಸಿನ್ಹಾ ಅಂತ. ಅರುಣಿಮಾ ಸಿನ್ಹಾ ಅನ್ನೋರು ಈ ಭಾರತವನ್ನು 7 ಬಾರಿ ವಾಲಿಬಾಲ್ ತಂಡದಲ್ಲಿ ಪ್ರತಿನಿಧಿಸಿದ್ರು, 2 ಬಾರಿ ಫುಟ್ಬಾಲ್ನಲ್ಲಿ ಪ್ರತಿನಿಧಿಸಿದ್ರು. ಅವರು ಲಕ್ನೋದಿಂದ ದೆಹಲಿಗೆ ಒಂದು ಕೇಂದ್ರ ರಿಸರ್ವ್ ಪೊಲೀಸ್ ಪಡೆಗೆ ಜಾಯ್ನ್ ಆಗೋದಕ್ಕೆ ಅದಕ್ಕೆ ಇಂಟರ್ವ್ಯೂಗೆ ಹೋಗ್ತಾ ಇದ್ದಾರೆ. ಟ್ರೈನ್ನಲ್ಲಿ 4 ಜನ ಪುಂಡ್ರು ಅವಳ ಪರ್ಸನ್ನ ಕಿತ್ಕೊಳ್ಳೋದು ಮತ್ತು ಬಂಗಾರವನ್ನು ಕಿತ್ಕೊಳ್ಳುವ ಎಳದಾಡಿದಂತೆ ಅವಳನ್ನ ಟ್ರೈನಿಂದ ಹೊರಗಡೆ ಹಾಕ್ತಾರೆ. ರಾತ್ರಿ ಟ್ರೈನ್ ಇದು, ಅವಳು ಬಿದ್ದಿರೋದು ಪಕ್ಕದಲ್ಲಿ ಇರ್ತಕ್ಕಂಥ ರೈಲ್ವೆ ಹಳಿಯ ಮೇಲೆ. ಏನಾಗಿದೆ ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ಮತ್ತೊಂದು ಟ್ರೈನ್ ಅವಳ ಕಾಲದಲ್ಲಿ ಹೋಗಿರ್ತದೆ. ಒಂದು ಕಾಲ ತುಂಡಾಗಿದೆ. ಅದಾದಂತ ಸಾಧನೆ ಮಾಡಬೇಕು ಅಂತ ಅಪೇಕ್ಷೆ ಇಟ್ಕೊಂಡು ಕಣ್ಣಲ್ಲಿ ಕನಸನ್ನು ಇಟ್ಕೊಂಡು ಬೆಳೀತಾ ಇರೋರು. ಅವಳಿಗೆ ಎಚ್ಚರಾಗಿದ್ದು 3 ದಿವಸದ ನಂತರ ದೆಹಲಿಯ ಆಸ್ಪತ್ರೆ ಒಂದರ ಎಚ್ಚರಾದಾಗ ಅವಳಿಗೆ ಅನಿಸಿರೋದು, ನನ್ನ ಕಾಲು ಕಳ್ಕೊಂಡಿದ್ದೇನೆ, ನಾನು ವಾಲಿಬಾಲ್ ಆಟಗಾರ್ತಿ, ಫುಟ್ಬಾಲ್ ಆಟಗಾರ್ತಿ, ನನ್ನ ಕಾಲೇ ಇಲ್ಲ ಅಂದರೆ ನಾನು ಯಾಕೆ ಬದುಕಿರಬೇಕು ಅಂತ. ನೋಡಿ, ಆತ್ಮವಿಶ್ವಾಸ ಅನ್ನುವಂತಹದ್ದು ಯಾವ ರೀತಿ ಸಂಜೀವಿನಿಯಾಗಿ ಕೆಲಸ ಮಾಡ್ತದೆ ಅಂತಂದರೆ, ಅವಳು ಅನ್ಕೊಳ್ಳುತ್ತೆ ನನ್ನ ಕಾಲವನ್ನು ದೇವರು ಬದುಕಿಸಿದ್ದಾನೆ ಅಂದರೆ ಅದಕ್ಕೇನೋ ಒಂದು ಕಾರಣ ಇರಬೇಕು. ಒಂದು ಸಾಧನೆ ಮಾಡಬೇಕು ಅನ್ನುವಂಥ ಅಪೇಕ್ಷೆಯೊಂದಿಗೆ ದೇವರು ನನ್ನನ್ನು ಬದುಕಿಸಿದ್ದಾನೆ, ಇದು ಆತ್ಮವಿಶ್ವಾಸ. ಅವಳು ಏನು ಮಾಡಿತ್ತು ಅಂತ ತಮ್ಮ ಮನೆಯಲ್ಲಿ ಗೊತ್ತಿರಬಹುದು. ಆರ್ಟಿಫಿಷಿಯಲ್ ಕೃತಕ ಕಾಲನ್ನು ಜೋಡಿಸ್ಕೊಂಡು 6 ತಿಂಗಳ ನಂತರ ಬೇರೆ ತರಬೇತಿ ನಾವು ವಾಲಿಬಾಲ್ ಫುಟ್ಬಾಲಿಗೆ ಹೋಗಿಲ್ಲ, ಮೌಂಟೈನಿಯರಿಂಗ್ ಪರ್ವತ ಹತ್ತುವ ಕೆಲಸಕ್ಕೆ ಹೋದ್ರು. ಶಿ ಇಸ್ ದ ಓನ್ಲಿ ಮೌಂಟೈನಿಯರ್ ಟು ಕ್ಲೈಮ್ ಮೌಂಟ್ ಎವರೆಸ್ಟ್ ವಿತ್ ಆರ್ಟಿಫಿಷಿಯಲ್ ಇನ್ ದ ವರ್ಲ್ಡ್. ಜಗತ್ತಿನ 7 ಅತ್ಯಂತ ಎತ್ತರದ ಪರ್ವತವನ್ನು ಹತ್ತಿ ಅವಳು ಸಾಧನೆ ಮಾಡಿಕೊಳ್ಸಿದ್ರು. 2015ರಲ್ಲಿ ಭಾರತ ಗಣ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟರು. ಆತ್ಮವಿಶ್ವಾಸಕ್ಕೆ ಪ್ರತೀಕ ಯಾವುದು ಅಂತಂದ್ರೆ ನಮ್ಮಲ್ಲಿ 1000 ಉದಾಹರಣೆ ಇದೆ. ನಾವು ತಗೋತೀವ ಅದು ನಮ್ಮದಾಗುತ್ತ. ಇವತ್ತಿನ ಜೀವನ ಹೇಗಿದೆ ಅಂತಂದ್ರೆ ಬಹಳ ಸಂಕೀರ್ಣವಾದಂಥ ಬದುಕು. ಇವತ್ತು ಕಾಲ ಬದಲಾಗಿದೆ, ನೀವು ಯಾರನ್ನ ಕೇಳಿ ಕಾಲ ಬದಲಾಗಿದೆ. ಏನ್ ಕಾಲ ಬದಲಾಗಿದೆ? ನಾವು ಬದಲಾಗಿದ್ದೇವೆ, ಕಾಲ ಬದಲಾಗಿಲ್ಲ. ನಮ್ಮ ಚಿಂತನೆ ಬದಲಾಗಿದೆ, ನಮ್ಮ ಮಾನಸಿಕತೆ ಬದಲಾಗಿದೆ, ನಮ್ಮ ಪ್ರವೃತ್ತಿ ಬದಲಾಗಿದೆ, ಕಾಲ ಬದಲಾಗಿಲ್ಲ. ಕಾಲ ಇದ್ದಾಗೆ ಇದೆ. ಒಬ್ಬ ಬರಹಗಾರ ಹೇಳಿದರು, 4 ಯುಗ ಇದೆ. ಯುಗ ಬದಲಾವಣೆ ಮಾಡಿದ್ದಾರೆ, ಯುಗವನ್ನು ವಿಂಗಡಿಸಿದ್ದಾರೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ ಅಂತ. ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ ಆ ವಿಂಗಡಣೆ. ಕೃತಯುಗ ಅಂದರೆ ಪೂರ್ತಿ ಯುಗ, ಪೂರ್ಣ ಯುಗ. ತ್ರೇತಾಯುಗ ಅಂದರೆ ಮುಕ್ಕಾಲ ಭಾಗ ಇರ್ತಕ್ಕಂಥದ್ದು ಯುಗ. ದ್ವಾಪರ ಯುಗ ಅಂದರೆ 2 ಕಾಲು ಅಂದರೆ ಅರ್ಧ ಭಾಗ. ಕಲಿಯುಗ ಅಂದರೆ 1 ಕಾಲು ಮಾತ್ರ, 1/4. ನೀವು ಏನೇ ಮಾಡಿದರೂ ಸಿಗೋದು 1/4 ಅಂತ. ಅದರ ಪರಿಣಾಮ ಒಂದಕ್ಕೆ 1/4 ಮಾತ್ರ ನಮಗೆ ತಿಂತಿರಿಗೆ ಬರ್ತದೆ. ಹಾಗಾಗಿ ನಾವು ಎಷ್ಟು ಮಾಡಬೇಕಾಗಿದೆ? ನಮ್ಮ ಈಗಿನ ಪ್ರಯತ್ನದ 4 ಪಟ್ಟು ನಮ್ಮ ಶ್ರಮ ಬೇಕಾಗಿದೆ ಅಂತ. 4 ಟೈಮ್ಸ್ ಮಲ್ಟಿಪ್ಲೈ ಆಗಬೇಕಾಗಿದೆ. ಕಾಲ ಬದಲಾಗಿಲ್ಲ, ನಾವು ಬದಲಾಗಿಲ್ಲ, ಚಿಂತನೆಗಳು ಬದಲಾಗ್ತಾ ಇದೆ. ನಮಗೆ ರೋಲ್ ಮಾಡೆಲ್ಸ್ಗಿಂತ ಮಾಡೆಲ್ಗಳು ಭಾಳ ಬೇಗ ನಮ್ಮ ಒಳಗೆ ಹೋಗ್ತಾರೆ. ರೋಲ್ ಮಾಡೆಲ್ಸ್ ಹೋಗಲ್ಲ. ನೀವು ಅನೇಕ ಕೇಳಿ ನೋಡಿ, ನಿಮ್ಮ ಮುತ್ತಾತನ ಹೆಸರು ನೆನಪಿದೆಯಾ ಅಂತ? ನೆನಪಿಲ್ಲ, ನನಗೆ ನೆನಪಿಲ್ಲ. ಯಾಕಂದ್ರೆ ಅವರೇನು ದೊಡ್ಡ ಸಾಧನೆ ಮಾಡಿಲ್ಲಲ್ಲ. ಮಹಾತ್ಮ ಗಾಂಧಿಯವರು ನನ್ನ ನೆನಪಿದ್ದಾರೆ, ನನ್ನ ಮುತ್ತಾತ ಅಲ್ಲ ಅವರು, ಅದು ನೆನಪಿದ್ದಾರೆ. ಯಾಕೆ? ಎಸ್ ಡನ್ ಅಚೀವ್ ಸಮಥಿಂಗ್, ಎಸ್ ಬಿಕಮ್ ಮಹಾತ್ಮ. ರಿಲೇವೆನ್ಸಿಯನ್ನು ಕ್ರಿಯೇಟ್ ಮಾಡು ಅಂತ ಹೇಳ್ತಾರೆ. ಎಲ್ಲ ಕಾಲಕ್ಕೂ ಪ್ರಸ್ತುತತೆಯನ್ನ ತೋರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುವ ಪ್ರತಿ ಕೆಲಸಗಳು ನಮ್ಮನ್ನು ಆಗಬೇಕು. ಅದು ಇವತ್ತಿನ ಅಗತ್ಯ, ಅಗತ್ಯ ಕೂಡ. ನಮ್ಮಲ್ಲಿ ಅನೇಕ ಅಂದ್ಕೊಳ್ತೇವೆ, ನಾವು ಮಾಡ್ತೀವಪ್ಪ ಮಾಡ್ತೀವಪ್ಪ, ನಮಗೇನು ಅಗತ್ಯಿಲ್ಲ ಅಗತ್ಯಿಲ್ಲ ಅನ್ನೋದಲ್ಲ. ಲಕ್ ಬೇಕಾಗಿಲ್ಲ, ಲಕ್ ನಮ್ಮನ್ನು ಎತ್ತರಕ್ಕೆ ಒಯ್ಯೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲೋ ಅಲ್ಲೊಂದು ಕಡೆ ಒಂದು ಮಿಂಚಂಚೆ ಆಗಿ ಒಂದು ಸ್ವಲ್ಪ ನಮಗೆ ಸಹಾಯ ಮಾಡ್ಬೋದು.
ಆದರೆ ಅದೇ ಜೀವನವನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಅನ್ನುವಂಥ ಮಾತಲ್ಲ. ಬಹಳ ಅಗತ್ಯ ಇರೋದು ನಮ್ಮ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ನಾವು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಬೇಕು ಅಂತ. ಪ್ರಯತ್ನಗಳನ್ನು ಮಾಡಿ ಸೋಲಾಗೋದು ಅದು ತೊಂದರೆ ಇಲ್ಲ ಅಂತ, ಆದರೆ ಪ್ರಯತ್ನಗಳನ್ನು ಮಾಡದೇ ಇರೋದು ಜೀವನದ ದೊಡ್ಡ ಸೋಲು ಅಂತ ಅನಿಸ್ಕೊಳ್ತಾರೆ. ಇವತ್ತೆಲ್ಲ ಸ್ಟ್ರೈಕ್ ಅನೇಕ ಕಡೆ ಒಬ್ಬ ನಮ್ಮಲ್ಲಿ ತಿಮ್ಮನ ಮಾತು ಅಂತ ಕೆಲವು ಕಡೆ ಹೇಳ್ತಾ ಇದ್ದಾರೆ. ಎಲ್ಲ ಹಾಲು ಪ್ರತಿಭಟನೆ ಮಾಡ್ತಾರೆ, ರಸ್ತೆಗೆ ತಂದು ಹಾಲು ಚಲ್ತಾರೆ. ಟೊಮ್ಯಾಟೊ ಬೆಳೆದವರು ಬೆಳೆ ಬರಲಿಲ್ಲ ಅಂತ, ಆ ಬೆಲೆ ಬರಲಿಲ್ಲ ಅಂತ ರಸ್ತೆಗೆ ತಂದು ಟೊಮ್ಯಾಟೊ ಚಲ್ತಾರೆ ಅಂತ ಅವ್ರು ತಿಮ್ಮ ಹೇಳಿದ್ರು. ಈ ಬ್ಯಾಂಕ್ನವರು ಸ್ಟ್ರೈಕ್ ಮಾಡ್ತಾರಲ್ಲ, ಯಾವಾಗ ಬುದ್ಧಿ ಬರ್ತದೆ ಅವರಿಗೆ ಅಂತ. ಏನು ಮಾಡೋದು ಇದೆ, ಅವರು ಬದುಕನ್ನು ಅರಳಿಸಬೇಕು, ಅದು ಇವತ್ತಿನ ಅಗತ್ಯ, ಅದು ನಮ್ಮ ಕೈಯಲ್ಲಿದೆ. ಬದುಕನ್ನು ಅರಳಿಸೋದು ಒಳ್ಳೆಯ ಸಂಬಂಧದ ಮೂಲಕ ಅಂತ ಒಂದು ಮಾತು ಇದೆ ನೋಡಿ. ಭಾರತದಲ್ಲಿ ಎಷ್ಟು ಮಹತ್ವ ಇದೆ ಜಗತ್ತಲ್ಲಿ ಅಂತಂದರೆ, ಇಲ್ಲಿ ಒಳ್ಳೆಯ ಕೌಟುಂಬಿಕ ಕಲ್ಪನೆಯನ್ನು ಕೊಟ್ಟಿದ್ದಾರೆ, ಬೇರೆ ದೇಶಗಳಲ್ಲಿ ನಿಮಗೆ ಕಾಣಲು ಸಾಧ್ಯ ಇಲ್ಲ. ಅಮೆರಿಕದಲ್ಲಿ ಒಬ್ಬ ಮಗಳು ತಂದೆ ಹೇಳಿದ್ದಂತೆ, ಡ್ಯಾಡಿ ನಿಮಗೆ ನನ್ನ ಮದುವೆ ಆಯಿತು, ಸಾರಿ ಹೇಳೋದಕ್ಕೆ ಮರ್ತೋಯ್ತು ಅಂತ. ಆ ಡ್ಯಾಡಿ ರಿಪ್ಲೈ ಕೇಳಿ, ಪರವಾಗಿಲ್ಲ ಮಗಳೇ, ನೆಕ್ಸ್ಟ್ ಟೈಮ್ ಮರಿಬೇಡ. ಸಂಬಂಧಗಳು ಹೇಗಾಗಿರುತ್ತೆ ಅಂದರೆ ಜೀವನ ಬಹಳ ಸಂಕುಚಿತ ಅಂತ ಅಂದ್ಕೊಂಡ್ರೆ ಸಂಬಂಧಗಳು ಬೆಳೆಯೋದಕ್ಕೆ ಅವಕಾಶ ಆಗಲ್ಲ. ನಮಗೆ ಇವತ್ತು ಸಂಬಂಧವನ್ನು ಬೆಳೆಸೋದಕ್ಕೆ ವಿಫುಲವಾದಂಥ ಅವಕಾಶ ಇದೆ. ಅದಕ್ಕೆ ಒಬ್ಬ ಬರಹಗಾರ ಹೇಳಿದ್ರು, ಪ್ರೀತಿ ಮತ್ತು ನಂಬಿಕೆಯಿಂದ ಯಾವತ್ತೂ ಬಳ್ಕೋಬೇಡಿ ಅಂತ. ಪ್ರೀತಿ ಎಲ್ಲರನ್ನೂ ಹುಟ್ಟೋಲ್ಲ, ನಂಬಿಕೆ ಮಾಡೋದಕ್ಕೆ ಎಲ್ಲರೂ ವಿಶ್ವಾಸಕ್ಕೆ ಸಿಗೋಲ್ಲ. ಅದನ್ನು ಕಾಪಿಟ್ಕೊಳ್ಬೇಕು. ನಮ್ಮ ವ್ಯಕ್ತಿತ್ವದ ಅನಾವರಣ ಆಗೋದಕ್ಕೆ ಬಹುಶಃ ಕಾಲೇಜ್ ಬಹಳ ಅತ್ಯುತ್ತಮವಾದಂಥ ಒಂದು ಶೈಕ್ಷಣಿಕ ಕೇಂದ್ರ ಅಂತ ನಾನು ಭಾವಿಸಿದ್ದೇನೆ. ಕಾರಣ ಇಷ್ಟೇ, ನಮಗೇ ಆದಂಥ ಹೊಸ ಕಲ್ಪನೆಯೊಂದಿಗೆ ಜಗತ್ತನ್ನು ತೆರೆಯುವಂಥ ಒಂದು ಪ್ರಯತ್ನ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಬದುಕಬೇಕು ಅಂದರೆ ಬಚಾವ್ ಆಗಬೇಕು, ಈ ಲೋಕದಿಂದ ಕುರಿತು ನಮ್ಮದೇ ಲೋಕ ಉಳಿಸ್ಕೋಬೇಕು, ಈ ಲೋಕನೇ ಬರ್ತು ಅಂತ ಜೀವಿತರಾಗಬೇಕು ಅಂತ ಹೇಳಿದರು. ನಮ್ಮದೇ ಲೋಕ ಉಳಿಸ್ಕೋಬೇಕು ಹೇಗೆ? ಎಷ್ಟೋ ಸಲ ಕಷ್ಟ ನಮ್ಮ ಜೀವನದಲ್ಲಿ, ಅನೇಕ ಕಷ್ಟ ತೊಂದರೆ ಇರೋದೆಲ್ಲ ಜಗತ್ತಿನ ಸಮಸ್ಯೆಯನ್ನು ನಮ್ಮದೇ ಸಮಸ್ಯೆ ಅಂತ ಅಂದ್ಕೊಳ್ತೇವೆ. ಅದಲ್ಲ, ನಮ್ಮನ್ನು ನಾವು ಪ್ರೀತಿಸಬೇಕು. ಸ್ಪರ್ಧೆ ಯಾರ್ದಾರ ಜೊತೆ ಇದ್ರೆ ನಮ್ಮ ಜೊತೆಗೆ ಮಾತ್ರ ಇರಬೇಕು ಅಂತ, ಬೇರೆಯವ್ರ ಜೊತೆಗಲ್ಲ. ಅಂದಾಗ ಮಾತ್ರ ನಮ್ಮ ವ್ಯಕ್ತಿತ್ವ ಅನಾವರಣ ಆಗೋದಕ್ಕೆ ಅವಕಾಶ ಆಗುತ್ತೆ. ಅದರ ಅಗತ್ಯ ಇವತ್ತಿದೆ. ಜೀವನ ಹೀಗೆ ಹೋಗುತ್ತೆ, ನಾವು ಸುಮ್ಮನೆ ಇದ್ದು ಕಾಲ ಕಳ್ಕೊಂಡು ಹೋಗುತ್ತೆ. ಆದರೆ ನಮ್ಮ ಹಿಂದೆ ಒಂದು ಇಮೇಜ್ ಅಂತ ಇರುತ್ತಲ್ಲ, ನಮ್ಮ ಹಿಂದೆ ಯಾವಾಗಲೂ ಇಮೇಜು ಹಿಂದೆ ಇರಬೇಕು. ಇಮೇಜ್ನ ಹಿಂದೆ ನಾವು ಹೋದರೆ ನಾವು ಕಳೆದು ಹೋಗ್ತೀವಿ. ಹಾಗಾಗಿ ನಮ್ಮ ಇಮೇಜ್ ಕ್ರಿಯೇಟ್ ಮಾಡಬೇಕಾದ್ರೆ ಅದಕ್ಕೆ ಅಗತ್ಯ ಏನಿದೆ ಅಂತಂದರೆ, ನಮ್ಮ ಬದುಕಿಗೆ ವ್ಯಾಲ್ಯೂಯೇಷನ್ ಆಗಬೇಕು, ಮೌಲ್ಯವರ್ಧನೆ ಆಗಬೇಕು. ಇವತ್ತು ನಮ್ಗೆ ಗೊತ್ತು, ನಾವು ಭಾಳ ದಾಪುಗಾಲಿಡ್ತಾ ಇರೋ ವೇಗದ ಜಗತ್ತಲ್ಲಿ ಇದ್ದೀವಿ. ಕಾಂಪಿಟೀಷನ್ ಎಷ್ಟು ಅಂತಂದರೆ, ಅಮೇರಿಕದಲ್ಲಿ ಆದ ಯಾವುದೋ ಒಂದು ಬೆಳವಣಿಗೆ ಒಂದು ಸೆಕೆಂಡಲ್ಲಿ ನಮ್ಗೆ ಗೊತ್ತಾಗುತ್ತೆ. ಅಷ್ಟು ವೇಗವಾಗಿ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ಆದರೆ ಅನೇಕರಿಗೆ ಗೊತ್ತಿದೆಯಲ್ಲ, ಜಗತ್ತಿನಲ್ಲಿ ಕಂಪ್ಯೂಟರ್ನ ಅತಿ ವೇಗವಾಗಿ ನಡೆಸೋದ್ರಲ್ಲಿ ಯಾವುದಾದ್ರು ದೇಶದ ಪ್ರಜೆಗಳಿದ್ರೆ ಯಾವ ಗೊತ್ತಾದ್ರು? ಭಾರತ. ಹೆಮ್ಮೆ ಇದೆ ನಮಗೆ. ಅದು ಹಿಂದೆ ಒಂದು ಭಾಳ ವೈಜ್ಞಾನಿಕ ಕಾರಣ ಕೂಡ ಇದೆ. ನೀವು ನೋಡಿ, ಅನೇಕ ದೇಶಗಳಲ್ಲಿ ಮುಂದುವರಿದ ದೇಶ ಅಥವಾ ಮುಂದೆ ಬರಿತಾ ಇರ್ತಕ್ಕಂಥ ದೇಶದಲ್ಲಿ ಹೋಗಿ ನೋಡಿ, ಕೈ ಬೆರಳುಗಳ ಉಪಯೋಗವನ್ನು ಬಹಳ ಮಿನಿಮಮ್ ಕಡಿಮೆ ಮಟ್ಟದಲ್ಲಿ ಮಾಡ್ತಾರೆ. ಊಟ ತಿಂಡಿಗೆ ಕೂಡ ಸ್ಪೂನು ಮತ್ತು ಫೋರ್ಕ್ಗಳು ಬೇಕು ಅವರಿಗೆ. ಆದರೆ ಭಾರತೀಯರು ಆಗಲ್ಲ, ಕೈ ಬೆರಳಿನಿಂದಲೇ ಊಟ ತಿಂಡಿ ಮಾಡೋದ್ರ ಜೊತೆಗೆ ನಿತ್ಯದ ಎಲ್ಲ ಕೆಲಸಗಳು ನಡೀತದೆ. ಹಾಗಾಗಿ ಅವ್ರ ಫಿಂಗರ್ಸ್ ಆರ್ ವೆರಿ ಫಾಸ್ಟ್. ಇಂಡಿಯನ್ಸ್ ಆರ್ ಕನ್ಸಿಡರ್ಡ್ ಆರ್ ಫಾಸ್ಟ್ ಇನ್ ಆಪರೇಟಿಂಗ್ ಕಂಪ್ಯೂಟರ್ಸ್ ಔಟ್ ಆಫ್ ಫಿಂಗರ್ಸ್. ಇದು ವೈಜ್ಞಾನಿಕ ಸತ್ಯ. ಭಾರತದ ರಾಷ್ಟ್ರಧ್ವಜದಲ್ಲಿ ಅಶೋಕ ಚಕ್ರವನ್ನು ಹಾಕೋದಕ್ಕೆ ಯಾರು ಹೇಳಿದ್ರು? ನಾವು ಎಷ್ಟೋ ಸಲ ಚಿಂತನೆಯನ್ನು ಮಾಡಲ್ಲ. ಅಶೋಕ ಚಕ್ರದ ಕಲ್ಪನೆ ಇದೆ, ರಾಷ್ಟ್ರಧ್ವಜದಲ್ಲಿ ಗಾಂಧೀಜಿಯವರು ಚರಕ ಬರಬೇಕು ಅಂತ ಹೇಳಿದ್ರು. ಅದಕ್ಕೊಂದು ಸಮಿತಿ ರಚನೆ ಆಗಿದೆ. ಅಶೋಕ ಚಕ್ರವನ್ನು ಹಾಕಬೇಕು ಅಂತ ತೀರ್ಮಾನ ಮಾಡಿದ್ರು. ಅಂದರೆ ಅಶೋಕ ಚಕ್ರದ ಸಂಕೇತ ಏನಿದೆ ಅಂತಂದರೆ, ಅದು ಶಾಂತಿ ಚಕ್ರ, ಅದು ಧರ್ಮಚಕ್ರ. ಬಹಳ ಗಲಾಟೆ ಏನಾದರೂ ತೊಂದರೆಗಳಾದರೆ ಅದು ಸುದರ್ಶನ ಚಕ್ರ ಕೂಡ ಆಗಬೇಕು ಅಂತ ಆ ಕಲ್ಪನೆಯನ್ನು ಇಟ್ಕೊಂಡು ಹಾಕಿದ್ರು.
ಅದನ್ನ ಮೊದಲು ಪ್ರಸ್ತಾಪ ಮಾಡುವವರು ಸಾವರ್ಕರ್. ಇವತ್ತು ನೋಡಿ, ರಾಷ್ಟ್ರಧ್ವಜ, ನಮ್ಮ ಭಾರತದ ರಾಷ್ಟ್ರಧ್ವಜ ನಮಗೆ ನಮ್ಮೆಲ್ಲರ ಹೆಮ್ಮೆಯ ಸಂಕೇತ ಕೂಡ. ಆದರೆ ರಾಷ್ಟ್ರಧ್ವಜದ ಬಗ್ಗೆ ಹೇಗೆ ಬಂತು, ಅದನ್ನು ಎಷ್ಟು ಸಂದರ್ಭದಲ್ಲಿ ಹಾರಾಡಿಸ್ಬೇಕು, ಎಲ್ಲೆಲ್ಲಿ ಹಾರಾಡಿಸ್ಬೇಕು, ಅದಕ್ಕೆ ಗೌರವ ಯಾವ ರೀತಿ ಕೊಡಬೇಕು, ಅದಕ್ಕೆ ಅದರದ್ದೇ ಆದಂಥ ಕೋಡ್ ಇದೆ. ಕಾಲೇಜಲ್ಲಿ ನಾವು ಸ್ವಲ್ಪ ತಿಳ್ಕೊಂಡ್ರೆ ಭಾಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನಾನು ಭಾಳ ಸಂತೋಷ ಆಗಿದ್ದೇನಂತಂದರೆ, ಈ ಸಂಸ್ಥೆಯನ್ನು ಭಾಳ ವರ್ಷಗಳಿಂದ ಕಟ್ಟಿ ಬೆಳೆಸಿ ಶ್ರಮವಹಿಸಿ ಬೆವರು ಸುರಿಸಿ ಇವತ್ತು ಬಹಳ ಅತ್ಯುನ್ನತ ಸ್ಥಾನದಲ್ಲಿ ತಂದಿದ್ದವರು ಡಾಕ್ಟರ್ ಎನ್ ವಿ ಕರ್ಕಿ ಅವರು. ಇವತ್ತು ಕರ್ಕಿ ಅವರ ಅವರು ಇಲ್ಲ ನಮ್ಮ ಮಧ್ಯದಲ್ಲಿ, ನಾವು ಅವ್ರ ಬಗ್ಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದೀವಿ. ಸಂಯೋಜನೆ